ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಅಂಡ್ ಸಿಲ್ವರ್, ಬಸವನಗುಡಿ, ಪದ್ಮನಾಭನಗರ. ಸಂಚಾರಿ ವಿಜಯ್ ಅಭಿನಯಕ್ಕೆ ಡಿ ಬಾಸ್ ಫಿದಾ ಆಗಿತ್ಯಾಕೆ? ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ ಜೆಂಟಲ್ಮ್ಯಾನ್ ಸಿನಿಮಾ ಫೆಬ್ರವರಿ 7 ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತದೆ. ಈ ಚಿತ್ರಕ್ಕೆ ಮೊದಲಿನಿಂದಲೂ ಜೊತೆಯಾಗಿ ನಿಂತವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲೂ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಈ ವೇಳೆ ವೇದಿಕೆಯ ಮೇಲೆ ಮಾತನಾಡುತ್ತಿದ್ದ ಡಿ ಬಾಸ್ ಜೆಂಟಲ್ಮ್ಯಾನ್ ಹಾಡು ಹಾಗೂ ಟ್ರೈಲರ್ನ ಮೆಚ್ಚಿಕೊಂಡರು. ಅಲ್ಲದೆ ಇಂಡಸ್ಟ್ರಿಯಲ್ಲಿ ಕೆಲ ಬೆಳವಣಿಗೆಯ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಕನ್ನಡಿಗರು ಸ್ವಲ್ಪ ಎತ್ತೇಳಿ ಎಂದು ಕೇಳಿಕೊಳ್ಳುತ್ತೇನೆ. ಸಂಚಾರಿ ವಿಜಯ್ ಅವರು ಬಹಳ ದೊಡ್ಡ ನಟರು. ನಾನು ಅವನಲ್ಲ ಅವಳು ಚಿತ್ರ ನೋಡಿದೆ, ಅವರ ಅಭಿನಯಕ್ಕೆ ಫಿದಾ ಆಗ್ಬಿಟ್ಟೆ. ಒಳ್ಳೆಯ ಪ್ರಯತ್ನ ಇತ್ತು. ಅದೇ ಬೇರೆ ಭಾಷೆಯಲ್ಲಿ ಆಗಿದ್ರೆ ಚಪ್ಪಾಳೆ ಹೊಡೆದು ದುಡ್ಡು ಕೊಟ್ಟು ಕಳಿಸ್ತಾ ಇದ್ವಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೇಲೊಬ್ಬ ಮಾಯಾವಿ ಚಿತ್ರದಲ್ಲಿ ಇರುವೆ ಹೆಸರಿನ ಪಾತ್ರದಲ್ಲಿ ಸಂಚಾರಿ ವಿಜಯ್ ಅಭಿನಯಿಸಿದ್ದಾರೆ. ನಾನು ಅವನಲ್ಲ ಅವಳು ಚಿತ್ರ ಆದ್ಮೇಲೆ ಅಭಿನಯಕ್ಕೆ ಸಾಕಷ್ಟು ಚಾಲೆಂಜಿಂಗ್ ಆಗಿರುವ ಚಿತ್ರ ಮೇಲೊಬ್ಬ ಮಾಯಾವಿ. ಈ ಚಿತ್ರದಲ್ಲಿ ಇರುವೆ ಹೆಸರಿನ ಪಾತ್ರದಲ್ಲಿ ಸಂಚಾರಿ ವಿಜಯ್ ಅಭಿನಯಿಸಿದ್ದಾರೆ. ಚಿತ್ರದ ಸ್ಟಿಲ್ಗಳಲ್ಲಿ ಪೋಸ್ಟರ್ಗಳಲ್ಲಿನ ವಿಜಯ್ ಅವರ ಪಾತ್ರದ ಬಗ್ಗೆ ಕುತೂಹಲ ಹುಟ್ಟಿಸುತ್ತಿದೆ. ಸಹಜವಾಗಿಯೇ ದರ್ಶನ್ ಅವರ ಮಾತಿನಿಂದಾಗಿ ಮೇಲೊಬ್ಬ ಮಾಯಾವಿಯಲ್ಲಿನ ವಿಜಯ್ ಅವರ ನಟನೆಯ ಬಗ್ಗೆ ಇದ್ದ ನಿರೀಕ್ಷೆ ಇಮ್ಮಡಿಯಾಗಿದೆ. ಸಿನಿಮಾ ಪ್ರಯೋಗಕ್ಕೂ ಮುಂದಾದ ಪ್ರಯೋಗ್ ಸ್ಟುಡಿಯೋ. ಇಲ್ಲಿಯವರೆಗೆ ಕೇವಲ ರಂಗ ಚಟುವಟಿಕೆಗಳು ಮತ್ತು ಕಿರುಚಿತ್ರಗಳಿಗೆ ಸೀಮಿತವಾಗಿದ್ದ ಪ್ರಯೋಗ್ ಸ್ಟುಡಿಯೋ ಈಗ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದೆ. ಈಗಾಗಲೇ ಕೇವಲ 2 ಅವಧಿಯಲ್ಲಿ ಈ ಸಂಸ್ಥೆಯ ರುವಾರಿಯಾದ ಪ್ರದೀಪ್ ಮುಳ್ಳೂರ್ ಅವರು 400 ಸಾಂಸ್ಕೃತಿಕ ಕಾರ್ಯಕ್ರಮಗಳು, 3 20 ಕಿರುಚಿತ್ರಗಳು ಹಾಗೂ 15 ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ತಮ್ಮ ಸಂಸ್ಥೆ ಪ್ರಯೋಗ್ ಸ್ಟುಡಿಯೋ 2 ಪಾದಾರ್ಪಣೆ ಇಟ್ಟ ಅಂಗವಾಗಿ ಪ್ರದೀಪ್ ಪ್ರಯೋಗ್ ಪ್ರೊಡಕ್ಷನ್ ಎಂಬ ಸಿನಿಮಾ ಬ್ಯಾನರ್ ಅನ್ನು ಹುಟ್ಟು ಹಾಕಿದ್ದಾರೆ. ಪ್ರಯೋಗ್ ಪ್ರೊಡಕ್ಷನ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿ ಮನೋಹರ್, ಸತ್ಯಪ್ರಕಾಶ್, ಸುಮನ್ ನಗರ್ಕರ್ ಪಾಲ್ಗೊಂಡು ಪ್ರದೀಪ್ಗೆ ಶುಭ ಹಾರೈಸಿದ್ದಾರೆ. ಥಿಯೇಟರ್ಗೆ ಹತ್ತಿರ ಹತ್ತಿರ ಸಾಗುತ್ತ ದೂರ ದೂರ. ನಮ್ಮಲ್ಲಿ ಹಲವರಿಗೆ ತಾಯಿ ಬದುಕಿರುವಾಗ ಆಕೆಯ ಪ್ರೀತಿ ಅರ್ಥವಾಗುವುದಿಲ್ಲ. ಆಕೆ ಸತ್ತಾಗ ಫೋಟೋಗೆ ಪ್ರತಿದಿನ ಹಾರ ಹಾಕಿ ಕೊರಗುತ್ತಿರುತ್ತಾರೆ. ಇಂತಹದೊಂದು ಲೈನ್ ಸಾಗುತ್ತ ದೂರ ದೂರ ಚಿತ್ರದು. ಚಿತ್ರದ ಟ್ರೈಲರ್ ಅನ್ನು ಇತ್ತೀಚೆಗೆ ನಟಿ ರಾಗಿಣಿ ದ್ವಿವೇದಿ ರಿಲೀಸ್ ಮಾಡಿದ್ದಾರೆ. ಸಾಂಗ್ಸ್ ಮತ್ತು ಟೀಸರ್ ನಿಂದ ಪ್ರೇಕ್ಷಕರಲ್ಲಿ ಚಿತ್ರದ ಬಗೆಗಿನ ಕುತೂಹಲ ಹೆಚ್ಚಿಸಿದ್ದ ನಿರ್ದೇಶಕ ರವಿತೇಜ ಈಗ ಟ್ರೈಲರ್ ಮೂಲಕ ತನ್ನ ಸಿನಿಮಾ ಪ್ರೀತಿಯನ್ನು ಜನರ ಮುಂದಿಟ್ಟಿದ್ದಾರೆ. ಮಣಿಕಾಂತ್ ಕದ್ರಿಯವರ ಸಂಗೀತ ಇರುವ ಈ ಚಿತ್ರದಲ್ಲಿ ಹರಿಣಿ, ಜಾನ್ವಿ ಜ್ಯೋತಿ, ಮಹೇಶ್, ಮಾಸ್ಟರ್ ಆಶಿಕ್, ದೀಕ್ಷಿತ್ ಶೆಟ್ಟಿ, ಕುಮಾರ್ ನವೀನ್, ಉಷಾ ಭಂಡಾರಿ ಅವರು ಮುಖ್ಯ ಪಾತ್ರದಲ್ಲಿ ಕಲಾವಿದರಾಗಿ ನಟಿಸಿದ್ದಾರೆ. ಇನ್ನು ನಿರ್ದೇಶಕ ಪವನ್ ಒಡೆಯರ್ ಪತ್ನಿ ಅಪೇಕ್ಷಾ ಪುರೋಹಿತ್ ಸಹ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಮಿತ್ ಪೂಜಾರಿ ನಿರ್ಮಿಸಿರುವ ಈ ಚಿತ್ರ ಫೆಬ್ರವರಿ 14 ರಾಜ್ಯಾದ್ಯಂತ ತೆರೆಗಾಣಲಿದೆ. ಪ್ರೇಮಲೋಕದ ಹಾದಿಯಲ್ಲಿ ಮದ್ವೆ ಮಾಡ್ರಿ ಸರಿ ಹೋಗ್ತಾನೆ. ಟೈಟಲ್ನಿಂದಲೇ ಸಾಕಷ್ಟು ಸೌಂಡ್ ಮಾಡ್ತಿರೋ ಮದ್ವೆ ಮಾಡ್ರಿ ಸರಿ ಹೋಗ್ತಾನೆ ಸಿನಿಮಾ ಹಾಡುಗಳನ್ನ ಬಿಡುಗಡೆ ಮಾಡಿ ಮತ್ತಷ್ಟು ಸದ್ದು ಮಾಡ್ತಿದೆ. ಅವಿನಾಶ್ ಬಾಸುತ್ಕರ್ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಹಾಡುಗಳು ಸುಮಧುರವಾಗಿದ್ದು ಹೊಸತನದ ಫೀಲ್ ಕೊಡ್ತಿವೆ. ಚಿತ್ರದಲ್ಲಿ ಒಟ್ಟು ಬರೋಬ್ಬರಿ 11 ಹಾಡುಗಳಿದ್ದು ಪ್ರೇಮಲೋಕ ಚಿತ್ರದ ನಂತರ ಮತ್ತೊಮ್ಮೆ ಅತಿ ಹೆಚ್ಚು ಹಿಟ್ ಹಾಡುಗಳ ಆಲ್ಬಮ್ ಕೊಡುವ ಉತ್ಸುಕತೆಯಲ್ಲಿದೆ ಚಿತ್ರತಂಡ. ಈಗಾಗಲೇ 2 ಹಾಡುಗಳು ಯೂಟ್ಯೂಬ್ನಲ್ಲಿ ಸದ್ದು ಮಾಡ್ತಿದ್ದು, ಬೆಂಗಳೂರು ನಗರ ಎಂಬ ಹಾಡನ್ನು ನಕುಲ್ ಅಭಯಂಕರ್ ಹಾಡಿದ್ದು ಸ್ವತಃ ನಿರ್ದೇಶಕರೇ ಸಾಹಿತ್ಯ ಬರೆದಿದ್ದಾರೆ. ಮತ್ತೊಂದು ಹಾಡನ್ನ ಬಾಲಿವುಡ್ ಖ್ಯಾತ ಗಾಯಕ ಶಾನ್ ಮತ್ತು ನಮ್ಮ ಕನ್ನಡತಿ ಅನನ್ಯ ಭಟ್ ಹಾಡಿದ್ದಾರೆ. ಜಾನಪದ ಶೈಲಿಯ ಗುಳೇದಗುಡ್ಡದ ಹುಡುಗಿ ಹಾಡಿಗೂ ಸಹ ನಿರ್ದೇಶಕ ಗೋಪಿ ಕೆರೂರ್ ಅವರೇ ಸಾಹಿತ್ಯ ಬರೆದಿದ್ದು ಸಾಕಷ್ಟು ಸದ್ದು ಮಾಡ್ತಿದೆ. ಕೆ ಕಲ್ಯಾಣ್ ಸಾಹಿತ್ಯ ಇರುವ ಸಂಚಿತ್ ಹೆಗಡೆ ಮತ್ತು ಅಂಕಿತಾ ಕೊಂಡು ಹಾಡಿರುವ
ಹಾಡಿರುವ ಅವಳ ಸೆರೆಯಾಗಿದೆ ಅನ್ನುವ ಹಾಡು ರಿಲೀಸ್ ಆಗಿದ್ದು ಸಂಗೀತ ಪ್ರೇಮಿಗಳು ಹಾಡಿಗೆ ಫುಲ್ ಫಿದಾ ಆಗಿದ್ದಾರೆ. ಸಂಚಿತ್ ಈವರೆಗೆ ಸಾಕಷ್ಟು ಹಿಟ್ ಹಾಡುಗಳನ್ನು ಹಾಡಿದ್ದರು. ಅವಳ ಸೆರೆಯಾಗಿದೆ ಹಾಡಿನಲ್ಲಿ ಸಂಚಿತ್ ಅವರ ಶಾಸ್ತ್ರೀಯ ಸಂಗೀತಾಭ್ಯಾಸದ ಗಟ್ಟಿತನದ ಅನಾವರಣವಾಗಿದೆ. ಅಪರೂಪದ 11 ಹಾಡುಗಳಿರುವ ಈ ಚಿತ್ರ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಮೌನಂಗೆ ದರ್ಶನ್ ಸಾತ್. ಹೊಸಬರ ಚಿತ್ರಗಳಿಗೆ ಕೊಡೆಯಂತೆ ಆಸರೆಯಾಗುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಸಿ ಇದ್ರೂ ಮೌನಂ ಚಿತ್ರದ ಧ್ವನಿ ಸಾಂದ್ರಿಕೆಯನ್ನು ಇತ್ತೀಚೆಗೆ ಜನಾರ್ಪಣೆ ಮಾಡಿದರು. ಶೀರ್ಷಿಕೆಯು ಸಂಸ್ಕೃತ ಭಾಷೆ ಆಗಿರುವುದರಿಂದ ಎಲ್ಲಾ ಭಾಷೆಗಳಿಗೂ ಹೊಂದಿಕೊಳ್ಳುತ್ತದೆ. ನಿಶಬ್ದಕ್ಕೂ ಶಬ್ದವಿದೆ ಎಂಬ ಅಡಿಬರಹ ಹಾಗೂ ಭಾರತೀಯ ಚಿತ್ರರಂಗದ ವಿನೂತನ ಸಿನಿಮಾ ಎಂದು ಹೇಳಿಕೊಳ್ಳಲಾಗಿದೆ. ಚಿತ್ರದ ಕುರಿತು ಹೇಳುವುದಾದರೆ, ಎಲ್ಲರೂ ತಮ್ಮ ಮಕ್ಕಳು ಒಳ್ಳೆ ದಾರಿಗೆ ಹೋಗಬೇಕೆಂದು ಹಿತವಚನ ಕೊಡುತ್ತಾರೆ. ಇದರಲ್ಲಿ ತಂದೆಯಾದವನು ಮಗನಿಗೆ ಮೊದಲು ಕೆಟ್ಟದಾರಿಗೆ ಕರೆದುಕೊಂಡು ಹೋಗಿ ಇಲ್ಲಿಯವರೆಗೆ ಹೋದರೆ ಈ ರೀತಿ ಆಗುತ್ತದೆ, ಅದಕ್ಕಾಗಿ ಸನ್ಮಾರ್ಗದಲ್ಲಿ ಹೋಗಲು ಅರಿವು ಮೂಡಿಸುತ್ತಾರೆ. ಇಂತಹ ಸನ್ನಿವೇಶಗಳು ಬರಲಿದ್ದು ಪ್ರತಿಯೊಂದು ದೃಶ್ಯಕ್ಕೂ ಅರ್ಥಪೂರ್ಣ ಸಂದೇಶ ಇರುತ್ತದೆ. ಅಮೃತ ವರ್ಷಿಣಿ ಧಾರಾವಾಹಿ ಖ್ಯಾತಿಯ ಬಾಲಾಜಿ ಶರ್ಮಾ ಹಿರಿತೆರೆಗೆ ನಾಯಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ನಾಯಕಿ ಮಯೂರಿ ಎರಡು ಶೇಡ್ಗಳಲ್ಲಿ ಕಾಣಿಸಿಕೊಂಡರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನೈನಾ ಕೂಡ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಾರಿಗೆ ಅನೂಪ್ ಅಭಿನಯ ಚಕ್ರವರ್ತಿಗೆ ಆಕ್ಷನ್ ಕಟ್ ಹೇಳಲಿದ್ದು ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಬಹು ನಿರೀಕ್ಷೆಯ ಚಿತ್ರದ ಚಿತ್ರೀಕರಣ ಮುಂದಿನ ವಾರದಿಂದ ಪ್ರಾರಂಭವಾಗಲಿದೆ ಎಂದು ಹೇಳಲಾಗ್ತದೆ. ಈಗಾಗಲೇ ಚಿತ್ರಕ್ಕೆ ರಂಗೀತರಂಗ ಖ್ಯಾತಿಯ ನಟ ನಿರೂಪ್ ಭಂಡಾರಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಉಳಿದಂತೆ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞರ ಬಗ್ಗೆ ಚಿತ್ರತಂಡ ಇನ್ನೂ ರಿವೀಲ್ ಮಾಡಿಲ್ಲ. ದರ್ಶನ್ ಜೊತೆಗೆ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಭೇಟಿ ಹಿಂದಿನ ರಹಸ್ಯ ಏನು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಭೇಟಿ ಮಾಡಿದ್ದಾರೆ. ಡಿಬಾಸ್ ದರ್ಶನ್ ರನ್ನ ಮೀಟ್ ಮಾಡಿದಾಗ ಕ್ಲಿಕ್ಕಿಸಿಕೊಂಡ ಫೋಟೋವನ್ನ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದಾರೆ. ಇದೇ ತಿಂಗಳು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆ ನಡೆಯಲಿದೆ. ಹೀಗಾಗಿ ಮದುವೆಗೆ ಆಹ್ವಾನ ನೀಡಲು ದರ್ಶನ್ ಮನೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಭೇಟಿ ಕೊಟ್ರ ಎಂಬ ಡೌಟ್ ಅಭಿಮಾನಿಗಳನ್ನ ಕಾಡ್ತಿದೆ. ರಾಕಿ ಭಾಯಿ ಭೇಟಿಯಾದ ಮಲಯಾಳಂ ಸ್ಟಾರ್ ನಟ, ಕುತೂಹಲ ಮೂಡಿಸಿದೆ ಇಬ್ಬರ ಭೇಟಿ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಅಭಿಮಾನಿಗಳ ಪ್ರೀತಿಯ ರಾಕಿ ಭಾಯ್ ಸದ್ಯ KGF 2 ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ನಿರಂತರ ಶೂಟಿಂಗ್ನಲ್ಲಿ ನಿರತರಾಗಿರುವ ಯಶ್ ಇತ್ತೀಚೆಗೆ ಮಾಲಿವುಡ್ ಸ್ಟಾರ್ ನಟ ದುಲ್ಕರ್ ಸಲ್ಮಾನ್ ಜೊತೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಹೌದು, ಮಾಲಿವುಡ್ನ ಯೂತ್ ಐಕಾನ್ ದುಲ್ಕರ್ ಸಲ್ಮಾನ್ ಇತ್ತೀಚೆಗೆ ಮೈಸೂರಿನಲ್ಲಿ ರಾಕಿ ಭಾಯ್ನ ಭೇಟಿಯಾಗಿದ್ದಾರೆ. ಇಬ್ಬರ ಭೇಟಿಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಇಬ್ಬರು ಸ್ಟಾರ್ ನಟರನ್ನು ಒಟ್ಟಿಗೆ ನೋಡಿ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಬ್ಬರ ಭೇಟಿ ಸಾಕಷ್ಟು ಕುತೂಹಲ ಕೂಡ ಉಂಟು ಮಾಡಿದೆ. ಕುರುಕ್ಷೇತ್ರ ಬಳಿಕ ನಿಖಿಲ್ಗೆ ಮತ್ತೊಂದು ಮೆಗಾ ಆಫರ್ ನೀಡಿದ ಮುನಿರತ್ನ. ಈ ವರ್ಷ ನಿಖಿಲ್ 4 ಹೊಸ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಪೈಕಿ ಮುನಿರತ್ನಂ ನಿರ್ಮಾಣದ ಸಿನಿಮಾ ಕೂಡ ಒಂದಾಗಿದೆ. ಈ ಹಿಂದೆ ಮುನಿರತ್ನಂ ನಿರ್ಮಾಣದ ಕುರುಕ್ಷೇತ್ರ ಸಿನಿಮಾದಲ್ಲಿ ನಿಖಿಲ್ ಕುಮಾರ್ ಅಭಿಮನ್ಯು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. 4 ಹೊಸ ಸಿನಿಮಾಗಳಲ್ಲಿ ನಿಖಿಲ್ ಬ್ಯುಸಿಯಾಗಿದ್ದಾರೆ. ಆ ಸಿನಿಮಾಗಳ ಪೋಸ್ಟರ್ಗಳು ಕೂಡ ಹೊರಬಂದಿವೆ. ಧನುಷ್ IPS ನಿರ್ಮಾಪಕ ಮುನಿರತ್ನ ಹೊಸ ಸಿನಿಮಾದ ತಯಾರಿಯಲ್ಲಿ ಇದ್ದಾರೆ. ಈ ಸಿನಿಮಾಗೆ ನಿಖಿಲ್ ಕುಮಾರ್ ನಾಯಕರಾಗಿದ್ದು ಇಲ್ಲಿ ನಿಖಿಲ್ IPS ಅಧಿಕಾರಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಸಿನಿಮಾದ ಟೈಟಲ್ ಕೂಡ ಹೊರಬಂದಿದ್ದು ಧನುಷ್ IPS ಎಂಬುದು ಶೀರ್ಷಿಕೆಯಾಗಿದೆ. ಈ ಸಿನಿಮಾದ ನಿರ್ದೇಶಕರ ಹೆಸರನ್ನು ಚಿತ್ರತಂಡ ಇನ್ನೂ ಬಹಿರಂಗಪಡಿಸಿಲ್ಲ. RRR ಚಿತ್ರಕ್ಕೆ ಮತ್ತಿಬ್ಬರು ಸೂಪರ್ ಸ್ಟಾರ್ ಸಾತ್. ಭಾರಿ ನಿರೀಕ್ಷೆಗಳೊಂದಿಗೆ ತಯಾರಾಗುತ್ತಿರುವ RRR ಚಿತ್ರತಂಡಕ್ಕೆ ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಸಾತ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. 4 ಭಾಷೆಯಲ್ಲಿ ಬಿಡುಗಡೆಯಾಗಲಿರುವ ಈ ಚಿತ್ರಕ್ಕೆ ತೆಲುಗಿನಲ್ಲಿ ಮಹೇಶ್ ಬಾಬು ಅವರಿಂದ ಹಿನ್ನೆಲೆ ಧ್ವನಿ ಕೊಡಿಸುವ ಯೋಚನೆ ಮಾಡ್ತಿದ್ದಾರಂತೆ. ತೆಲುಗಿನಲ್ಲಿ ಮಹೇಶ್ ಬಾಬು ವಾಯ್ಸ್ ಕೊಟ್ಟರೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರಿಂದ ಧ್ವನಿ ಕೊಡಿಸಲು ಪ್ಲಾನ್ ಮಾಡಲಾಗುತ್ತಿದೆಯಂತೆ. ಐತಿಹಾಸಿಕ ಚಿತ್ರ ಇದಾಗಿರುವುದರಿಂದ ಸಿನಿಮಾ ಆರಂಭದಲ್ಲಿ ಘಟನೆ ಅಥವಾ ವ್ಯಕ್ತಿಯ ಕುರಿತು ಕಥೆ ಹೇಳಲು ಈ ನಟರು ಸೂಕ್ತ ಎಂದು ರಾಜಮೌಳಿ ನಿರ್ಧರಿಸಿದ್ದಾರಂತೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ,
ಬೆಲ್ ಐಕಾನ್ ಅಲ್ಲಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.